ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಇದುವರೆಗೂ ಯಾರೆಲ್ಲ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಕರ್ನಾಟಕದಲ್ಲಿ ಪಾಕಿಸ್ತಾನ ಪರ ಘೋಷಣೆಯ ವಿವಾದ ಭುಗಿಲೆದ್ದಿರೋ ಹೊತ್ತಲ್ಲೇ ನೆರೆಯಲ್ಲಿರೋ ಶತ್ರು ದೇಶ ಪಾಕಿಸ್ತಾನದಲ್ಲಿ ಭಾರೀ ರಾಜಕೀಯ ಬದಲಾವಣೆಯೊಂದು ನಡೆದು ಎಸ್ ಪಾಕಿಸ್ತಾನಕ್ಕೆ ಹೊಸ ಪ್ರಧಾನಿಯ ಆಯ್ಕೆಯಾಗಿದೆ ಶಹಬಾಜ್ ಶರೀಫ್ ಅನ್ನೋ ಇನ್ನೊಬ್ಬ ಪರಮನೀಚ ಪಾಕಿಸ್ತಾನದ ಪ್ರಧಾನಿಯಾಗಿ ಮರು ಆಯ್ಕೆಯಾಗಿದ್ದಾನೆ ಹೌದು ವೀಕ್ಷಕರೇ ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತು ಪಾಕಿಸ್ತಾನ ಅನ್ನೋ ದುಷ್ಟ ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೌದ್ಧಿಕವಾಗಿ ಯಾವ ಲೆವೆಲಿಗೆ ದಿವಾಳಿ ಆಗೋಗಿದೆ ಅಂತ ಬಹುಶಃ ಅದು ಇನ್ನು ಮುಂದೆ ಕೂಡ ಸರಿ ಹೋಗೋ ಚಾನ್ಸ್ ಕಾಣಿಸ್ತಾ ಇಲ್ಲ ಯಾಕಂದರೆ ಅಲ್ಲಿನ ರಾಜಕೀಯ ಪರಿಸ್ಥಿತಿ ಹೇಗಿದೆ ಅಂದರೆ ಅಲ್ಲಿ ಅಧಿಕಾರ ಅನ್ನೋದು ಒಬ್ಬ ನೀಚನ ಕೈಯಿಂದ ಇನ್ನೊಬ್ಬ ಪರಮ ನೀಚನ ಕೈಗೆ ಅವನ ಕೈಯಿಂದ ಇನ್ನೊಬ್ಬ ಪರಮಾತಿ ಪರಮ ನೀಚನ ಕೈಗೆ ಶಿಫ್ಟ್ ಆಗ್ತಾ ಹೋಗ್ತಾ ಇದೆ ಆ ದೇಶಕ್ಕೆ ಅಲ್ಲಿನ ರಾಜಕಾರಣಿಗಳೇ ನಿಜವಾದ ಶತ್ರುಗಳು ನಿಜವಾದ ಕಂಟಕಗಳು ಇಡೀ ದೇಶ ಮುಗ್ಗಟ್ಟಲ್ಲಿ ಮುಗ್ಗರಿಸ್ತಾ ಇರುವಾಗಲೇ ಗ್ಯಾಪಲ್ಲಿ ಚುನಾವಣೆ ನಡೆದಿದೆ ಇಮ್ರಾನ್ ಖಾನ್ ಜೈಲಿಂದ ಹೊರಗೆ ಬರೋ ಕೊನೆ ಆಸೆ ಕೂಡ ಕಮರು ಹೋಗಿದೆ ಹೊಸ ಸರ್ಕಾರ ರಚನೆ ಕೂಡ ಆಗೋಗಿದೆ ಪಾಕಿಸ್ತಾನದ ಚುನಾವಣೆಯೇ ಒಂದು ಅತಿ ದೊಡ್ಡ ಮೆಗಾ ಸೀರಿಯಲ್ ಥರ ಇತ್ತು ಆ ಚುನಾವಣಾ ಅಕ್ರಮಗಳು ಚುನಾವಣೆ ನಡೀತಾ ಇದ್ದ ರೀತಿ ಎಲ್ಲ ಪರದೇಶಗಳಿಗೆ ಟ್ರೋಲ್ ಮೆಟೀರಿಯಲ್ ಆಗಿಬಿಟ್ಟಿತ್ತು ನಿಜ ಪಾಕಿಸ್ತಾನಕ್ಕೆ ಆ್ಯಕ್ಚುಲಿ ಚುನಾವಣೆ ನಡೆಸೋ ತಾಕತ್ತು ಕೂಡ ಇರಲಿಲ್ಲ ಅಂದು ಇಂತೂ ಅನಿವಾರ್ಯ ಇದ್ದಿದ್ದರಿಂದ ಚುನಾವಣೆ ಮಾಡಲೇಬೇಕಾಯಿತು ಇಲ್ಲಿ ಇಮ್ರಾನ್ ಖಾನ್ನ ಪಿ ಟಿ ಐ ಪಕ್ಷ ಜೈಲಲ್ಲಿ ಇತ್ತುಕೊಂಡೆ ಮೆಜಾರಿಟಿ ತಗೊಂಡು ಪವಾಡ ಮಾಡಿತ್ತು ಇದು ಇಮ್ರಾನ್ ಖಾನ್ಗೂ ಆಸೆ ಹುಟ್ಟಿಸಿತ್ತು ಜೈಲಿಂದ ಹೊರಗೆ ಬರ್ತೀನೋ ಏನೋ ಮತ್ತೆ ಪ್ರಧಾನಿ ಆಗ್ತೀನೋ ಏನೋ ಅಂತ ಕನ್ಸು ಕಾಣ್ತಾ ಇದ್ದ ಆದರೆ ನವಾಜ್ ಶರೀಫನ್ನು ಕುತಂತ್ರಿ ಮೈತ್ರಿ ಆಟ ಆಡಿ ಕೊಯ್ಲೇಷನ್ ಗೌರ್ಮೆಂಟ್ ಫಾರ್ಮ್ ಮಾಡಿಬಿಟ್ಟ ಆದರೆ ತಾನು ಪ್ರಧಾನಿ ಆಗಲಿಲ್ಲ ಈ ಸಲ ತನ್ನ ತಮ್ಮನಿಗೆ ಪಟ್ಟ ಕಟ್ಬಿಟ್ಟ ನವಾಜ್ ಷರೀಫ್ ಎಸ್ ಶಹಬಾಜ್ ಷರೀಫ್ ಈಗ ಎರಡನೇ ಬಾರಿಗೆ ಪಾಕಿಸ್ತಾನದ ಪ್ರಧಾನಿ ಸಂಸತ್ತಲ್ಲಿ ನಡೆದ ಬಲಾವಲದಲ್ಲಿ ಶಹಬಾಜ್ ಇನ್ನೂರ ಒಂದು ವೋಟ್ ತಗೋತಾನೆ ಇಮ್ರಾನ್ ಖಾನ್ನ ಪಾಕಿಸ್ತಾನ್ ತೆಹ್ರೀಕ್ ಇನ್ಸಾಫ್ ಪಕ್ಷಕ್ಕೆ ಬರೀ ತೊಂಬತ್ತೆರಡು ವೋಟ್ ಬೀಳುತ್ತೆ ಸಿಂಪಲ್ ಮೆಜಾರಿಟಿಗಿಂತ ಮೂವತ್ತೆರಡು ಮತ ಹೆಚ್ಚು ಗಳಿಸಿದ ಶಹಬಾಜ್ ಪ್ರಧಾನಿಯಾಗಿ ಆಯ್ಕೆ ಆಗ್ತಾನೆ ಅದೇ ಹೊತ್ತಿಗೆ ಇಮ್ರಾನ್ ಖಾನ್ನ ಕನಸು ಕಮರ್ ಹೋಗುತ್ತೆ ವೀಕ್ಷಕರೇ ಈ ಶಹಬಾಜ್ ಶರೀಫ್ ಪಾಕಿಸ್ತಾನದ ಇಪ್ಪತ್ನಾಲ್ಕನೇ ಪ್ರಧಾನಿ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷಗಳಲ್ಲಿ ಇಪ್ಪತ್ನಾಲ್ಕು ಪ್ರಧಾನಿ ಅಂದರೆ ನೀವೇ ಲೆಕ್ಕ ಹಾಕಿ ಒಬ್ಬ ಪ್ರಧಾನಿ ಆನ್ ಆ್ಯಂಡ್ ಆವರೇಜ್ ಮೂರು ವರ್ಷ ಕೂಡ ರೂಲ್ ಮಾಡೋಕ್ಕಾಗಿಲ್ಲ ಇದು ಪಾಕಿಸ್ತಾನದ ರಾಜಕೀಯ ಪರಿಸ್ಥಿತಿ ಈಗ ಶಹಬಾಜ್ ಷರೀಫ್ ಬಂದ ಮೇಲೆ ಪಾಕಿಸ್ತಾನದ ಸ್ಥಿತಿಗತಿ ಬದಲಾಗಬಹುದಾ ಬೆಟ್ರ್ ಆಗಬಹುದಾ ಅನ್ನೋ ಪ್ರಶ್ನೆಗಳು ಪಾಕಿಸ್ತಾನದ ಪ್ರಜೆಗಳಲ್ಲೇನಾದರೂ ಇದ್ದರೆ ಅವರಿಗಿಂತ ಮೂರ್ಖರು ಇನ್ನೊಬ್ಬರಿಲ್ಲ ಯಾಕೆ ಅಂತ ಹೇಳ್ತೀನಿ ಇವನ ಆಯ್ಕೆ ಮಾಡಿರೋದು ಪಾಕಿಸ್ತಾನದ ಸೇನೆ ಯಾಕೆ ಇವನನ್ನೇ ಆರಿಸ್ತು ಅಂತ ಗೊತ್ತಾ ಯಾಕಂದರೆ ಇವನೊಬ್ಬ ದೊಡ್ಡ ಮಟ್ಟದ ಎಕ್ಸ್ಪರ್ಟ್ ಭಿಕ್ಷುಕ ಎಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಯನೀಯವಾಗಿ ಭಿಕ್ಷೆ ಬೇಡೋ ಕಲೆಯಲ್ಲಿ ಇವನು ಪಿ ಹೆಚ್ ಡಿ ಮಾಡಿದ್ದಾನೆ ಅದೇ ಕಾರಣಕ್ಕೆ ನವಾಜ್ ಷರೀಫ್ ಇವನನ್ನು ಪ್ರಧಾನಿಯಾಗಿ ಮಾಡೋಕ್ಕೆ ಇಷ್ಟೊಂದು ಒದ್ದಾಡಿದ್ದು ಜೊತೆಗೆ ಇವನನ್ನು ಪ್ರಧಾನಿ ಮಾಡಿದ್ರೆ ತಾನು ಸೇಫ್ ಅನ್ನೋ ಲೆಕ್ಕಾಚಾರ ಇವನು ಮಗಳು ಈಗ ಪಾಕಿಸ್ತಾನದ ಪಂಜಾಬಿನ ಮುಖ್ಯಮಂತ್ರಿ ಸೊ ಅಧಿಕಾರಸ್ಥರನ್ನೆಲ್ಲ ಹೀಗೆ ತನ್ನ ಸರ್ಕಲಲ್ಲಿ ಇರೋರನ್ನೇ ಇಟ್ಕೊಂಡ್ರೆ ತಾನ್ ನೆಮ್ಮದಿಯಿಂದ ಇರಬಹುದು ಅನ್ನೋದು ನವಾಜ್ ಶರೀಫ್ನ ಯೋಚನೆ ಮಾಜಿ ಪ್ರಧಾನಿ ಬೆಂಜೀರ್ ಭುಟ್ಟೋ ಕುಟುಂಬದ್ದು ಒಂಥರ ಅಜ್ಞಾತ್ವಾಸ ಇಮ್ರಾನ್ ಖಾನ್ನದ್ದು ಹೇಗೂ ಜೈಲವಾಸ ಇದರಿಂದ ಶಹಬಾಜ್ ಷರೀಫ್ ಮತ್ತು ನವಾಜ್ ಶರೀಫ್ ಇಬ್ಬರಿಗೂ ಫುಲ್ ಫ್ರೀಡಮ್ ಸಿಕ್ಕ ಹಾಗೆ ಆಗತ್ತೆ ಸದ್ಯಕ್ಕವರು ಆಡಿದ್ದೆ ಆಟ ಇಂಥ ಪಾಕಿಸ್ತಾನಕ್ಕೆ ಭಾರತದ ಕೆಲವು ಜಿಂದಾಬಾದ್ ಹೇಳ್ತಾರೆ ಅಂದರೆ ಅವ್ರ ಬಗ್ಗೆ ಸಿಂಪತಿ ಮೂಡುತ್ತೆ ವೀಕ್ಷಕರೇ ಪಾಕಿಸ್ತಾನದಲ್ಲಿ ಯಾವ ಲೆವೆಲಿನ ಭ್ರಷ್ಟಾಚಾರ ನಡೆಯುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ದೈಮರ್ ಭಾಷಾ ಎಂಬ ಪ್ರದೇಶದಲ್ಲಿ ಸಿಂಧೂ ನದಿಗೆ ಒಂದು ದೊಡ್ಡ ಅಣೆಕಟ್ಟು ನಿರ್ಮಿಸೋಕೆ ತೀರ್ಮಾನ ತೆಗೆದುಕೊಳ್ಳುತ್ತೆ ಪಾಕ್ ಸರ್ಕಾರ ಆದರೆ ಈ ಪ್ರದೇಶ ಭಾರತ ಮತ್ತು ಪಾಕಿಸ್ತಾನದ ಮಧ್ಯ ಇರೋ ವಿವಾದಿತ ಪ್ರದೇಶ ಹೀಗಾಗಿ ಈ ಡ್ಯಾಮ್ ನಿರ್ಮಾಣಕ್ಕೆ ವಿಶ್ವ ಬ್ಯಾಂಕ್ ಹಾಗೂ ಇತರೆ ಅಂತಾರಾಷ್ಟ್ರೀಯ ಬ್ಯಾಂಕ್ಗಳು ಸಾಲ ನೀಡೋದು ಒಪ್ಪಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಪಾಕಿಸ್ತಾನದ ಚೀಫ್ ಜಸ್ಟಿಸ್ ಸಾಕಿಬ್ ನಿಸಾರ್ ಈ ಡ್ಯಾಮ್ ಕಟ್ಟೋಕೆ ಅಂತ ಸಾರ್ವಜನಿಕ ದೇಣಿಗೆ ಸಂಗ್ರಹಕ್ಕೆ ಮುಂದಾಗ್ತಾನೆ ಒಟ್ಟು ನಲವತ್ತು ಮಿಲಿಯನ್ ಡಾಲರ್ ಅವನ ಟಾರ್ಗೆಟ್ ಆಗಿರುತ್ತೆ ಇನ್ನೊಮ್ಮೆ ಸರಿಯಾಗಿ ಗಮನಿಸಿ ಈ ದೇಣಿಗೆ ಸಂಗ್ರಹಕ್ಕೆ ನಿಂತಿದ್ದು ಪಾಕಿಸ್ತಾನದ ಚೀಫ್ ಜಸ್ಟಿಸ್ ಹ್ಞೂ ಇಲ್ಲಿ ಜಡ್ಜ್ ಕೂಡ ಇಂಥ ಕೆಲಸಗಳನ್ನು ಮಾಡ್ತಾರೆ ಬಿಕಾಸ್ ಇದು ಪಾಕಿಸ್ತಾನ್ ಇಲ್ಲಿ ಏನು ಬೇಕಾದರೂ ನಡೆಯುತ್ತೆ ಪಾಕಿಸ್ತಾನಿಗಳಿಂದ ಎಷ್ಟು ಕಲೆಕ್ಟ್ ಆಗೋದಕ್ಕೆ ಸಾಧ್ಯ ಬೇರೆ ಬೇರೆ ದೇಶದ ಮುಂದೆ ಭಿಕ್ಷಾಪಾತ್ರೆ ಹಿಡಿತಾರೆ ಆಗ ನಿರೀಕ್ಷೆಗೂ ಮತ್ತು ಅವರ ಅವಶ್ಯಕತೆಗೂ ಮೀರಿ ಹಣ ಸಂಗ್ರಹ ಆಗುತ್ತೆ ಸುಮಾರು ಅರವತ್ತ್ಮೂರು ಮಿಲಿಯನ್ ಡಾಲರ್ಗಳಷ್ಟು ಹಣ ಒಟ್ಟು ಮಾಡ್ತಾರೆ ಜಡ್ಜ್ ಸಾಹೇಬರು ಇದಾಗಿ ಸ್ವಲ್ಪ ವರ್ಷದಲ್ಲೇ ಜಡ್ಜ್ ಸಾಕಿಬ್ ನಿಸಾರ್ ರಿಟೈರ್ ಆಗ್ತಾರೆ ನಿವೃತ್ತಿ ನಂತರ ಅಮೆರಿಕಾಗೆ ಹೋಗಿ ಸೆಟ್ಲಾಗಿಬಿಡ್ತಾರೆ ದುಡ್ಡಿನ ಕತೆ ಏನಾಯಿತು ಅಂತ ಕೇಳ್ತಾ ಇದ್ದೀರಾ ಪಬ್ಲಿಕ್ ಮೆಮೊರಿ ತುಂಬ ಶಾರ್ಟ್ ಅಲ್ವಾ ಜನ ಮರ್ತುಬಿಟ್ರು ಡ್ಯಾಮ್ ನಿರ್ಮಾಣ ಕಾರ್ಯ ಶುರು ಆಗಲೇ ಇಲ್ಲ ಹಣದ ಸುಳ್ಳು ಲೆಕ್ಕಾಚಾರ ಕೊಟ್ಟು ಜಡ್ಜ್ ಸಾಹೇಬರು ಕೈ ಎತ್ತಿಬಿಟ್ರು ಇಡೀ ದೇಶಕ್ಕೆ ನ್ಯಾಯ ಕೊಡಬೇಕಾಗಿರೋ ನ್ಯಾಯಾಧೀಶನೇ ದೇಶದ ಅತಿ ದೊಡ್ಡ ಭ್ರಷ್ಟಾಚಾರದ ರುವಾರಿ ಹಾಗಿದ್ಮೇಲೆ ಇಲ್ಲಿ ಯಾವ ರಾಜಕಾರಣಿ ತಾನೇ ಸಾಚ ಆಗಿರೋದಕ್ಕೆ ಸಾಧ್ಯ ಈ ಶಹಬಾಜ್ ಶರೀಫ್ ಪಾಕಿಸ್ತಾನದ ಮನಿ ಲಾಂಡರಿಂಗ್ ಕೇಸ್ಗಳಲ್ಲಿ ಪ್ರಮುಖ ಹೆಸರು ಎರಡು ಸಾವಿರದ ಇಪ್ಪತ್ತರಲ್ಲಿ ನ್ಯಾಷನಲ್ ಅಕೌಂಟೆಬಿಲಿಟಿ ಬ್ಯೂರೋ ಈತನನ್ನು ಅರೆಸ್ಟ್ ಮಾಡಿತ್ತು ಸುಮಾರು ಏಳುವರೆ ಸಾವಿರ ಮಿಲಿಯನ್ ರೂಪಾಯಿಗಳ ಮನಿ ಲಾಂಡರಿಂಗ್ ಹಗರಣದಲ್ಲಿ ಇವನು ಪ್ರಮುಖ ಆರೋಪಿಯಾಗಿದ್ದ ಇವತ್ತಿಗೂ ಅದರಿಂದ ಖುಲಾಸೆ ಆಗಿಲ್ಲ ಆದರೂ ಈತ ಪ್ರಧಾನಿ ಯಾಕಂದರೆ ಈತ ಜನರ ಆಯ್ಕೆ ಅಲ್ಲ ಸೇನೆಯ ಆಯ್ಕೆ ಸೇನೆ ತನಗೆ ಯಾರು ಬೇಕೋ ಅವರನ್ನು ಪ್ರಧಾನಿ ಮಾಡಿ ತನ್ನ ಕೈಗೊಂಬೆ ಥರ ಮಾಡಿಕೊಳ್ಳುತ್ತೆ ಅದಕ್ಕೆ ಬೇಕಿರೋದು ಭ್ರಷ್ಟನೇ ಆದರೆ ತನ್ನ ಪರವಾಗಿ ಕೆಲಸ ಮಾಡೋ ಭ್ರಷ್ಟ ಹೀಗಾಗಿ ಶಹಬಾಜ್ ಷರೀಫ್ ಪಾಕಿಸ್ತಾನಕ್ಕೆ ಪ್ರಧಾನಿ ಆಗಿದ್ದಾನೆ ಅನುಭವಿಸೋ ಕರ್ಮ ಅಲ್ಲಿನ ಅಮಾಯಕ ಪ್ರಜೆಗಳದ್ದು ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಟಿ ವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ